ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್ಎಸ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಸ್ಟೆಮ್ ಕಾರ್ಯಕ್ರಮದಲ್ಲಿ ರಾಣಿ ಸರಳಾದೇವಿ ಶಾಲೆಗೆ ರಾಷ್ಟ್ರೀಯ ಪ್ರಶಸ್ತಿ. ಸಾಮ್ರಾಟ್ ಕ್ಷೇತ್ರದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ. ಪುಣೆಯಲ್ಲಿ ನಡೆದ ಸ್ಟೆಮ್ ಕಾರ್ಯಕ್ರಮದಲ್ಲಿ ಬಿಲಿಯಾರ್ಡ್ ಸಂಸ್ಥೆ ಏರ್ಪಡಿಸಿದ್ದ ವಿಜ್ಞಾನ ಪ್ರದರ್ಶನದಲ್ಲಿ ಬೆಂಗಳೂರಿನ ರಾಣಿ ಸರಳಾದೇವಿ ಶಾಲೆಯ ಮಕ್ಕಳು ಎರಡನೇ ಬಹುಮಾನ ಪಡೆಯುವ ಮೂಲಕ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಂಗಳೂರಿನ ರಾಣಿ ಸರಳಾದೇವಿ ಶಾಲೆಯ 4 ಮಕ್ಕಳು ಪುಣೆಗೆ ತೆರಳಿ ಪ್ರದರ್ಶನದಲ್ಲಿ ಪಾಲ್ಗೊಂಡು 2ನೇ ಸ್ಥಾನ ಪಡೆಯುವ ಮೂಲಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಪ್ರಶಸ್ತಿ ಪುರಸ್ಕೃತರನ್ನು ಇಂದು ಶಾಲೆಯ ಆಡಳಿತ ಮಂಡಳಿ ಅಭಿನಂದಿಸಿ ಗೌರವಿಸಿತು. ದಿ ಮೈಸೂರು ಬ್ಯಾಂಕ್ ಎಜುಕೇಷನ್ ಸೊಸೈಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಶಾಲೆಯ ಅಧ್ಯಕ್ಷ ಬಿ ಕೋದಂಡರಾಮ ಮಾತನಾಡಿ ಶಾಲಾ ಮಕ್ಕಳ ಸಾಧನೆಯನ್ನು ಪ್ರಶಂಸಿಸಿದರು. ನನ್ನ ಹೆಸರು ಬಿ ಕೋದಂಡರಾಮ್ ಅಂತ. ನಾನು ರಾಣಿ ಸರಳಾದೇವಿ ಸಂಸ್ಥೆಯ ಅಧ್ಯಕ್ಷನಾಗಿ ಇದು 3ನೇ ಒಂದು ಸುಮಾರು 10 ವರ್ಷದ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಸುಮ್ಮನೆ ಹಾನರರಿ ಅಧ್ಯಕ್ಷರಾಗಿ ಮಾಡ್ತಾ ಇದ್ದೇನೆ. ಈಗ ಈವೆಂಟ್ ಏನಂತಂದರೆ ಸ್ಟೆಮ್ ಪ್ರೋಗ್ರಾಮ್ ಬ್ರಿಲಿಯೋ ಅನ್ನೋದೊಂದು ಮಲ್ಟಿನ್ಯಾಷನಲ್ ಕಂಪನಿ ಬೇಸ್ ಇನ್ ಅಮೆರಿಕಾ. ಅವರು ಈ ಬರೀ ಗೌರ್ಮೆಂಟ್ ಸ್ಕೂಲ್ಸ್ ಆರಿಸ್ಕೊಂಡು ಅಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಬಗ್ಗೆ, ಸೈನ್ಸ್ ವಿಜ್ಞಾನ ಬಗ್ಗೆ ತಿಳುವಳಿಕೆ ಬರಲಿ, ಹೆಚ್ಚಿನ ಜ್ಞಾನ ಬರಲಿ ಅಂದ್ಬಿಟ್ಟು ಅವರು ಸ್ಪೆಷಲ್ ಸ್ಕೀಮ್ಸ್ ನಡೆಸ್ತಾ ಇದ್ದಾರೆ. ಅದರ ಹೆಸರು ಸ್ಟೆಮ್ ಅಂತ, STEM. ಎಸ್ ಸ್ಟ್ಯಾಂಡ್ಸ್ ಫಾರ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥ್ಸ್. ಈ ಸ್ಟೆಮ್ ಕೆಳಗಡೆ ಮಕ್ಕಳು ಯಾರಿಗೆ ಇದರಲ್ಲಿ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ನಮ್ಮ ಶಾಲೆಯಿಂದ ಈಗ ಇದು ಒಂದು ನಮ್ಮ ರಾಷ್ಟ್ರಮಟ್ಟಿಗೆ ಒಂದು ಕಾಂಪಿಟೇಷನ್ ಒಂದು ಪುಣೆಯಲ್ಲಿಟ್ಟಿರೋದನ್ನು, ಅದರಲ್ಲಿ ಮಾಡೆಲ್ ಮೇಕಿಂಗ್ ಅಂತ ಅದಕ್ಕೆಲ್ಲ, ಅದಕ್ಕೆ ನಮ್ಮ ಮಕ್ಕಳನ್ನು 4 ಜನ ಆರಿಸ್ಕೊಂಡಿದ್ದಾರೆ. ನಮ್ಮ ಸ್ಟೂಡೆಂಟ್ ಹೈಸ್ಕೂಲ್ ಸ್ಟೂಡೆಂಟ್ಸ್ನ 2 ವಿದ್ಯಾರ್ಥಿಗಳು, ಇಬ್ಬರು ಗಂಡುಮಕ್ಕಳು, 2 ಹೆಣ್ಮಕ್ಳು, 4 ಜನ ಒಟ್ಟಿಗೆ ಅವರು ಫ್ಲೈಟ್ನಲ್ಲಿ ಕರ್ಕೊಂಡೋಗಿ ಅಲ್ಲಿ ಪುಣೆಯಲ್ಲಿ 9ನೇ ತಾರೀಕು ಫುಲ್ ಫಂಕ್ಷನ್ ಮಾಡಿ ಅದರಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ನೆರವೇರಿಸಿದ್ರು. ಅದರಲ್ಲಿ ನಮ್ಮ ಮಕ್ಕಳು ಇಬ್ಬರು ನಮ್ಮ ಸ್ಟೂಡೆಂಟ್ಸ್ ವಿದ್ಯಾರ್ಥಿನಿಯರು 2ನೇ ಪ್ರೈಸ್ ಆಲ್ ಇಂಡಿಯಾ ಮಟ್ಟದಲ್ಲಿ ಮಾಡಿದ್ದಾರೆ. ಇದರಲ್ಲಿ ವಿಶೇಷ ಏನಂತಂದರೆ ಇಡೀ ಅವರು ಸ್ಟೆಮ್ನವರು ಕೇವಲ ಗೌರ್ಮೆಂಟ್ ಸ್ಕೂಲ್ಸ್ ಮಾತ್ರ ಆರಿಸ್ಕೊಂಡಿದ್ರೆ, ನಮ್ಮದು ಒಂದೇ ಐಡೆಡ್ ಸ್ಕೂಲ್ ಆಗಿರೋದ್ರಿಂದ ಅದು ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದೇ ಸ್ಕೂಲಿಂದ ಈ ಮಕ್ಕಳು ಇವ್ರನ್ನ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಕರ್ಕೊಂಡೋಗಿದ್ದಾರೆ. ಸೊ ಅವ್ರಿಗೆ ನಮ್ಮ ಧನ್ಯವಾದಗಳು ತಿಳಿಸುತ್ತಾ, ಬ್ರಿಲಿಯೋ ಸಂಸ್ಥೆಗೆ ಧನ್ಯವಾದ ತಿಳಿಸ್ತಾ, ಈ ಒಂದು ಸಂಘಟನೆಗೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲ ಅವ್ರಿಗೆಲ್ಲ ಚಿರಋಣಿಯಾಗಿರ್ತೀವಿ. ಅಲ್ಲಿ ಸುಮಾರು ಇದಕ್ಕಿಂತ ಮುಂಚೆ ಬೇರೆ ಬೇರೆ ಲೆವೆಲ್ಸ್ಗಳಲ್ಲಿ ಕಾಂಪಿಟೇಷನ್ಸ್ ಅನ್ನ ಕಂಡಕ್ಟ್ ಮಾಡಿದ್ರು. ಕಡೆಗೆ ಅಲ್ಲಿ 13 ರಾಜ್ಯಗಳಿಂದ ಬಂದಂತಹ 130 ಹೆಚ್ಚು ವಿದ್ಯಾರ್ಥಿಗಳು, 40 ಶಾಲೆಗಳು ಮತ್ತು 130 ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ನಮ್ಮ 4 ಜನ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ರು. ಹೆಚ್ಚಾಗಿ ಗೌರ್ಮೆಂಟ್ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದನ್ನ ಅವರು ಗ್ರೂಪ್ ಮಾಡಿದ್ರು, 3 ಗ್ರೂಪ್ ಆಗಿ ಮಾಡಿ ಒಂದು ಟೆಕ್ನಿಕಲ್ ಕ್ವಿಜ್, ಟೆಕ್ನಿಕಲ್ ಮಾಡೆಲ್ ಮೇಕಿಂಗ್, ಟೆಕ್ನಾಲಜಿಕಲ್ ಥಿಂಕಿಂಗ್ ಅಂತ, ಟೆಕ್ನಾಲಜಿ ಥಿಂಕಿಂಗ್ ಅಂತ ಅಂದ್ಬಿಟ್ಟು 3 ಗ್ರೂಪ್ ಅನ್ನ ಮಾಡಿ 6ನೇ ಕ್ಲಾಸ್ ಅವ್ರಿಗೆ ಕ್ವಿಜ್, 7-8 ಅವ್ರಿಗೆ ಮಾಡೆಲ್ ಮೇಕಿಂಗ್, 9 ಮತ್ತು 10 ಅವ್ರಿಗೆ ಥಿಂಕಿಂಗ್ ಮೇಕಿಂಗ್ ಅಂತ. ಅಂದ್ರೆ ಈಗ ಮಾಡೆಲ್ ಮೇಕಿಂಗ್ ಅಲ್ಲಿ ಅವ್ರು ಏನ್ ಕೊಡ್ತಾರೆ, ಒಂದು ಮಾಡೆಲ್ ಕೊಟ್ಬಿಡ್ತಾರೆ, ಒಂದು ಮಾಡೆಲ್ ಪಿಕ್ಚರ್ ಕೊಡ್ತಾರೆ. ಸೊ ಸರ್ಕ್ಯೂಟ್ಸ್ ಹೇಗೆ ಏನೇನು ಅಂತ ಅದನ್ನ ನೋಡ್ಕೊಂಡು ಆ ವಿದ್ಯಾರ್ಥಿಗಳು ಅದರ ವರ್ಕಿಂಗ್ ಮಾಡೆಲ್ ಅನ್ನ ಮಾಡಬೇಕು. ಹಾಗೆ ಥಿಂಕಿಂಗ್ ನಲ್ಲಿ ಏನಪ್ಪಾ ಅಂತಂದ್ರೆ ಇದು ಸ್ವಲ್ಪ ಒಂಚೂರು ಹೈಯರ್ ಲೆವೆಲ್. ಸೊ ಈ ಥಿಂಕಿಂಗ್ ನಲ್ಲಿ ವಿದ್ಯಾರ್ಥಿಗಳು ಎರಡು ಸೆನ್ಸರ್ಸ್ ಅನ್ನ ಯೂಸ್ ಮಾಡಬೇಕು, ಮತ್ತೆ ಆಡಿನೋಸ್ ಅನ್ನ ಯೂಸ್ ಮಾಡಬೇಕು, ಸರ್ಕ್ಯೂಟ್ಸ್ ಅನ್ನ ಯೂಸ್ ಮಾಡಬೇಕು. ಅವರು ಒಂದು ಮ್ಯಾನ್ಯಲ್ ಕೊಟ್ಟಿರ್ತಾರೆ, ಬಟ್ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಇವರು ಒಂದು ವರ್ಕಿಂಗ್ ಮಾಡೆಲ್ ಅನ್ನ ಮಾಡಬೇಕು. ಅದರಲ್ಲಿ ಟೈಮ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಟೈಮ್ ಅಲ್ಲಿ ಏನಿದೆ, ಸತತ 3 ಗಂಟೆಗಳ ಕಾಲ ಪ್ರಯತ್ನದಿಂದ ಅಷ್ಟು ಸುಲಭವಾದ ಇದು ಥಿಂಕಿಂಗ್. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಗಿವ್ ಅಪ್ ಮಾಡಿಲ್ಲ, ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಂತ ಭಾಗವಹಿಸಿ ಮಾಡಿ ವರ್ಕಿಂಗ್ ಮಾಡೆಲ್ ಅನ್ನ ಮಾಡಿ ಸೆಕೆಂಡ್ ಪ್ರೈಸ್ ಅಂತ ತಗೊಂಡಿದ್ದಾರೆ. ಸಂತೋಷ ಆಗ್ತಾ ಇದೆ. ಅದಾದ ನಂತರ ನಮಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಇಸ್ರೋದಿಂದ ಅನೇಕ ವಿಜ್ಞಾನಿಗಳು ಬಂದಿದ್ರು, ಬಾಬಾ ರಿಸರ್ಚ್ ಸೆಂಟರ್ನಿಂದ ವಿಜ್ಞಾನಿಗಳು ಬಂದಿದ್ರು, ಮತ್ತೆ ಐಐಟಿಯಲ್ಲಿ ಓದಿದಂತಹ ಅನೇಕ ಗಣ್ಯರುಗಳು ಬಂದಿದ್ರು. ಆ ಎಲ್ಲರನ್ನ ನೋಡುವಂತಹ ಸೌಭಾಗ್ಯ ನಮಗೆ ಅಲ್ಲಿ ಉಂಟಾಯ್ತು. ಮತ್ತೆ ಆ ಕೈಯಿಂದ ನಮ್ಮ ಮಕ್ಕಳುಗಳು ಪ್ರೈಸ್ ಅನ್ನ ತಗೊಂಡಿದ್ದಾರೆ. ಮತ್ತೆ ಈ ಒಂದು ಬಿಲಿಯೋನ ಸಿಇಒ ಅಭಿಷೇಕ್ ರಂಜನ್, ಹಾಗೆ ಸ್ಟೆಮ್ನ ಸಿಇಒ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸೊ ಅದಾದ ನಂತರ ನಾವು
ಮತ್ತೆ ಫ್ಲೈಟ್ ಅಲ್ಲಿ ಬೆಂಗಳೂರಿಗೆ ಅದೇ ದಿನ ವಾಪಸ್ ಆಗಿ ರಾತ್ರಿ 3 ಗಂಟೆ. ಇಷ್ಟೆಲ್ಲ ಸೆಲೆಕ್ಟ್ ಆದಾಗ ನನಗೆ ತುಂಬಾ ಸಂತೋಷವಾಯಿತು. ಮತ್ತೆ ಫ್ಲೈಟ್ ಮೊನ್ನೆ ಬರೆಗೆ ನೋಡಿ ನನಗೆ ಫುಲ್ ಸಂತೋಷ ಇತ್ತು. ಪುಣೆ ಹೋದ ತಕ್ಷಣ ವೆಲ್ಕಮ್ ಮಾಡಿದ್ರು ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ಬೆಳೆ ಎದ್ದು ಮಾಡೋ ಸಮಯಕ್ಕೆ ಹೋಗಿದ್ವಿ, ಅಲ್ಲಿ ಮಸ್ತ್ ಚೆನ್ನಾಗಿತ್ತು. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸ್, ನಮ್ಮ ಮ್ಯಾನೇಜ್ಮೆಂಟ್, ಕಲರ್ ಸೆನ್ಸರ್, ಬ್ರೆಡ್ ಬೋರ್ಡ್, ಮತ್ತೆ ವೈರ್ಸ್ ಕನೆಕ್ಷನ್, ಇದೆಲ್ಲ ಟ್ರಕ್ ಮತ್ತೆ ರೋಡ್ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಟಿಂಕರಿಂಗ್ ಮಾಡೆಲ್ ಅನ್ನು ಮಾಡಿದ್ವಿ ಅಂತ ನಾನು 9th ಅಲ್ಲಿ ಹೋಗ್ತಾ ಇದ್ದೀನಿ. ನಾನು ಬ್ರಿಲಿಯೋ ಕಂಪ್ನಿಯಿಂದ ಸ್ಟೆಮ್ ಲ್ಯಾಬ್ ಸೈನ್ಸ್ ಲ್ಯಾಬ್ ಕ್ರಿಯೇಟ್ ಮಾಡಿದ್ವಿ ಸ್ಕೂಲಲ್ಲಿ. ಆಗ ನಾವೆಲ್ಲ ನೇಮ್ ಕೊಡ್ತಾ ಎಲ್ಲ ಸೇರ್ಕೊಂಡಿದ್ದು. ಅವಾಗಿಂದ ನಮಗೆ ಮಾಡೆಲ್ ಮೇಕಿಂಗ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋದೆಲ್ಲ ಹೇಳ್ಕೊಡ್ತಾ ಇದ್ದೀವಿ ಪ್ರವೀಣ್ ಸರ್. ಅವಾಗಿಂದ ನಾವೆಲ್ಲ ಕಲ್ತ್ಕೊಂಡಿದ್ದು. ಮತ್ತೆ ಬೇರೆ ಸ್ಕೂಲ್ಗೆಲ್ಲ ಹೋಗಿ ಚಾಲೆಂಜಲ್ ಎಲ್ಲ ಗೆದ್ದು ಇವಾಗ ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗಿದ್ದು. ಅವಾಗಿಂದ ನಾವು ಫಸ್ಟ್ ಟೈಮ್ ಏರ್ಪೋರ್ಟ್ಗೆಲ್ಲ ಹೋಗಿ ಫ್ಲೈಟಲ್ಲೆಲ್ಲ ಹೋಗಿ ನಮಗೆಲ್ಲ ಫಸ್ಟ್ ಟೈಮ್ ತುಂಬ ಖುಷಿ ಆಯಿತು. ಮತ್ತೆ ಏರ್ಪೋರ್ಟ್ಗೆಲ್ಲ ನಾವೆಲ್ಲ ಯಾವತ್ತೂ ಹೋಗಿರ್ಲಿಲ್ಲ. ಅಲ್ಲೆಲ್ಲ ಹೆಂಗಿದೆ ಅಂತ ನಮಗೂ ಪ್ಲಾನ್ ಏನು ಇರಲಿಲ್ಲ. ಫಸ್ಟ್ ಟೈಮ್ ಹೋಗಿ ಖುಷಿ ಆಯಿತು. ಮತ್ತೆ ಅಲ್ಲೆಲ್ಲ ಹೋದಾಗ ಮಾಡೆಲ್ ಮೇಕಿಂಗೆಲ್ಲ ಹೋಗಿ ಅಲ್ಲಿರುವಂತ ವ್ಯವಸ್ಥೆ ತುಂಬಾನೇ ನನಗೆ ಇನ್ಸ್ಪೈರ್ ಆಯ್ತು ಸೈನ್ಸ್ ಬಗ್ಗೆ. ಮತ್ತೆ ಪುಣೆಗೆ ಹೋದಾಗ ಅದೆಲ್ಲ ನಮಗೋಸ್ಕರ ಎಲ್ಲ ವ್ಯವಸ್ಥೆನು ಮಾಡಿದ್ರು. ಮತ್ತೆ ಕಾಂಪಿಟೇಷನ್ ಗೆಲ್ಲ ಹೋದಾಗ ಅದೆಲ್ಲ ತುಂಬಾ ಭಯ ಆಗ್ತಾ ಇತ್ತು. ಆದ್ರೂ ನಮ್ಗೆ ನಮ್ಮ ಮೇಲೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಪ್ರೈಸ್ ತಗೊಂಡಿದ್ದೀನಿ. ಮತ್ತೆ ಪ್ರವೀಣ್ ಸರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನಮ್ಮ ಟೀಚರ್ಸ್ ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಐಟಮ್ಸ್ ಕೊಟ್ಟರು, ನಾವು ಎಲ್ಲ ಬಳಸ್ಕೊಂಡು ಒಂದು ಸೋಲಾರ್ ಎಳತಿ ಮಾಡಿದ್ವಿ, ಲೈಟ್ಸ್ ಮತ್ತೆ ಕಾರ್ಬೋ ಫ್ಯಾನ್ ಎಲ್ಲ ತಗೊಂಡು ಮಾಡಿದ್ವಿ. ಧನ್ಯವಾದ. ಒಂದು ಬ್ರಿಲಿಯೋ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವುದು ಎಲ್ಲರಿಗೆ ಟ್ರೋಫಿ ಇದ್ದಾರೆ ಕೊಟ್ಟಿದ್ದಾರೆ. ನೀವು ಇದರಿಂದ ಭಾಗ ವಹಿಸಬೇಕು, ಎಲ್ಲರೂ ಇದರಿಂದ ಪ್ರೈಸ್ ತಗೋಬೇಕು. ನಮ್ಮ ಶಾಲೆ ಚಪಾತಿ ಅದು ಹೇಳ್ಕೊಳಮ್ಮ. ಸಂಸ್ಥೆಯ ಸಹಕಾರ್ಯದರ್ಶಿ ಪ್ರಕಾಶ್, ರಾಮಸ್ವಾಮಿ, ಸತ್ಯನಾರಾಯಣ್, ಶಶಿಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 13 ರಾಜ್ಯಗಳಿಂದ 130ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 40 ಶಾಲೆಗಳಿಂದ ರಾಷ್ಟ್ರೀಯ ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಬೆಂಗಳೂರಿನ ಏಕೈಕ ಶಾಲೆ ರಾಣಿ ಸರಳಾದೇವಿ ಶಾಲೆಯ ಮಕ್ಕಳು ಪಾಲ್ಗೊಂಡಿದ್ದರು. ಬೆಂಗಳೂರು ನಗರದ ದಕ್ಷಿಣ ಪದ್ಮನಾಭನಗರ ಕ್ಷೇತ್ರದ ಬಿಜೆಪಿಯ ಮಾಜಿ ಉಪಮಹಾಪೌರ ಎಲ್ ಶ್ರೀನಿವಾಸ್, ಮಾಜಿ ಪಾಲಿಕೆ ಸದಸ್ಯರುಗಳಾದ ಹೆಚ್ ನಾರಾಯಣ್, ಗೋವಿಂದರಾಜು, ಎಂ ಆಂಜಿನಪ್ಪ, ವೆಂಕಟಸ್ವಾಮಿ ನಾಯ್ಡು, ಹೆಚ್ ಸುರೇಶ್, ಸುಪ್ರಿಯಾ ಸುರೇಶ್ ಹಾಗೂ ಬಿಜೆಪಿ ಮುಖಂಡರಾದಂಥ ಬಿ ಆರ್ ರಾಮು, ಕಬಡ್ಡಿ ಬಾಬು ಅವರ ಪುತ್ರ ಪವನ್ ಕುಮಾರ್, ಇನ್ನು ಅನೇಕ ಕಾರ್ಯಕರ್ತರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ, ನಿಷ್ಠೆ ಮತ್ತು ಸಿದ್ಧಾಂತ ಒಪ್ಪಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಕಚೇರಿಯಲ್ಲಿ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೆ ಎಂ ನಾಗರಾಜ್, ಹಿರಿಯ ಮುಖಂಡ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕನಕರಪಾಳ್ಯ ಮಾಜಿ ಮಹಾಪೌರ ಮಂಜುನಾಥ ರೆಡ್ಡಿ, ಮಾಜಿ ಪಾಲಿಕೆ ಸದಸ್ಯ ಎನ್ ನಾಗರಾಜ್ ಬೈರಸಂದ್ರ, ಬಿ ಮೋಹನ್ ಆಡುಗೋಡಿ, ಜಿ ಮಂಜುನಾಥ್, ಎಸ್ ಜಿ ಪಾಳ್ಯ, ಮುರುಗೇಶ್ ಮೊದಲಿಯಾರ್, ಕೋರಮಂಗಲ ಬ್ಲಾಕ್ ಅಧ್ಯಕ್ಷ ಗೋವರ್ಧನ್ ರೆಡ್ಡಿ, ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಸಾಮ್ರಾಟ್ ಅಶೋಕ್ ಕ್ಷೇತ್ರ ಪದ್ಮನಾಭನಗರದಲ್ಲಿ ಅವರ ನೆಚ್ಚಿನ ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆಯಾಗಿರುವುದು ಮುಂದಿನ ಚುನಾವಣೆಗೆ ಬಿಜೆಪಿಗೆ ತೊಡಕಾಗಬಹುದು ಎನ್ನಲಾಗಿದೆ.